Hi, hello, once again, welcome you all. Already, we know that today's breaking news, we have two very important news for today. First one is that Rajyadalli Dvitiya PUC Parikshayannu Raddu Madalagide. And one more thing is that SSLC Vidyarthigalige Parikshayannu Nadesalaguttade. Ee eradu vishayagalu bahala ivattu important because ಆಲ್ರೆಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಅವರು ಬಹಳ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ. ಬಟ್ ದಟ್ ಈಸ್ ಅ ವೆರಿ ರೈಟ್ ಟೈಮ್, ದಿಸ್ ಈಸ್ ಅ ವೆರಿ ರೈಟ್ ಟೈಮ್ ಫಾರ್ ದೆಮ್ ಟು ಪ್ರಿಪೇರ್ ಫಾರ್ ಸಿ ಇ ಟಿ ಅಂಡ್ ನೀಟ್ ಎಕ್ಸಾಮಿನೇಷನ್. ಆ ಒಂದು ಖುಷಿಯಲ್ಲಿನೇ ಥಿಯರಿ ಎಕ್ಸಾಮ್ ಪ್ರಿಪರೇಷನ್ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಇವಾಗ ಏನಿದೆ ಸಿ ಇ ಟಿ ಅಥವಾ ನೀಟ್ ಜೆ ಡಬ್ಲ್ಯೂ ಎಕ್ಸಾಮ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡಿದರೆ ಬಹಳ ಒಳ್ಳೆಯದು. ಮತ್ತೆ ಈಗಿರೋ ಟೈಮ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್, ಆದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ಪರೀಕ್ಷೆ ನಡೆಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ರೆ ಏನ್ ತೊಂದರೆ ಇರ್ತಿರ್ಲಿಲ್ಲ. ಬಟ್ ಅವ್ರು ಏನ್ ಹೇಳಿದಾರೆ, ಹೊಸ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಹೇಳಿದ್ದಾರೆ. ಆಲ್ ದ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳಿ. ಅದಕ್ಕೋಸ್ಕರ ಕೆಲವು ವಿದ್ಯಾರ್ಥಿಗಳು ಹಾಗೂ ಕೆಲವು ಶಿಕ್ಷಕರು ಕೂಡ ಗೊಂದಲದಲ್ಲಿದ್ದಾರೆ, ಯಾವ ರೀತಿ ಕೇಳೋ ಚಾನ್ಸ್ ಇದೆ ಅಂತ ಹೇಳಿ. ಆ ಎಲ್ಲಾ ವಿಷಯಗಳ ಬಗ್ಗೆ ನಾನೇನ್ ಮಾಡ್ತೀನಿ, ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಬರುವಂತಹ ಯಾವುದೇ ಎಲ್ಲ ಮಾಹಿತಿಗಳು ಇಷ್ಟ ಆದ್ರೆ ಜಸ್ಟ್ ಯು ವಾಂಟ್ ಟು ಲೈಕ್ ಶೇರ್ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್. ಫಸ್ಟ್ ಪಾಯಿಂಟ್, ದಟ್ ಈಸ್ ಅನ್ ಟೂ ಪಾಯಿಂಟ್ಸ್ ಎಲ್ಲ ಲಿಸ್ಟ್ ಮಾಡಿದ್ದೀನಿ. ಒಂದು ದ್ವಿತೀಯ ಪಿ ಯು ಸಿಯ ಬಗ್ಗೆ, ದ್ವಿತೀಯ ಪಿ ಯು ಸಿಯ ಪರೀಕ್ಷೆಯ ಬಗ್ಗೆ, ಹಾಗೆ ಎರಡನೆಯ ವಿಷಯ ದಟ್ ಈಸ್ ಎಸ್ ಎಸ್ ಎಲ್ ಸಿಯ ವಿದ್ಯಾರ್ಥಿಗಳ ಪರೀಕ್ಷೆಯ ಬಗ್ಗೆ. ಫಸ್ಟ್, ರಾಜ್ಯದಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಇದು ಎಲ್ಲರೂ ಕೂಡ ಎಸ್ಪೆಷಲಿ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷದ ವಿಷಯ. ಬಟ್ ಅವರಲ್ಲಿ ಕೆಲವೊಂದು ಕಂಡೀಷನ್ ಹೇಳ್ತಾ ಹೋಗಿದ್ದಾರೆ. ಏನೇನು ಹೇಳಿದ್ದಾರೆ, ಕೊರೋನಾ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ. ಬಹಳ ಒಳ್ಳೆಯ ವಿಷಯ, ಯಾಕೆಂತ ಹೇಳಿದ್ರೆ ಈಗ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಬಹಳ ಕಷ್ಟ ಆಗ್ತಿತ್ತು. ಎಕ್ಸಾಮ್ ನಡೆಸಿದ್ರು ಕೂಡ ಅದು ಒನ್ ಡೇ ಟೂ ಡೇ ಎಕ್ಸಾಮ್ ಇರೋದಿಲ್ಲ, ನಿಯರ್ಲಿ 11 to 12 days ಎಕ್ಸಾಮ್ ಇರುತ್ತೆ. ಎಲ್ಲಾ ಕಾಂಬಿನೇಷನ್ ಮತ್ತೆ ಎಲ್ಲಾ ಸ್ಟ್ರೀಮ್ ಎಕ್ಸಾಮ್ ಮುಗಿಬೇಕು ಅಂತ ಹೇಳಿದ್ರೆ ಇಟ್ ಮೇ ಬಿ ಅ ವೆರಿ ರಿಸ್ಕ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ಸ್. ಅವರು ಕೂಡ ಬಹಳ ರಿಸ್ಕ್ ಅಲ್ಲಿ ಇರ್ತಾ ಇದ್ರು. ಅದೊಂದು ಒಳ್ಳೆ ಡಿಸಿಷನ್ ನ ತಗೊಂಡಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಹೋಗಿದ್ರೆ ಯಾವ ರೀತಿ ನಾವು ಇವಾಗ ಪ್ರಮೋಟ್ ಮಾಡ್ತೀವಿ, ಓಕೆ ಎಲ್ಲಾ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಬಟ್ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸದ್ಯದ ಮಾಹಿತಿ ಪ್ರಕಾರ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಮೊದಲ ಪಿ ಯು ಸಿ ಅಂಕದ ಆಧಾರದ ಮೇಲೆ ಅಂತ ಹೇಳಿ. ಈ ಫಸ್ಟ್ ಪಿ ಯು ಅಲ್ಲಿ ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ್ರ, ಲಾಸ್ಟ್ ಇಯರ್ ಅವರು ಕಳೆದ ವರ್ಷ ಮೊದಲ ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸಿದ್ರು, ಪರೀಕ್ಷೆಯನ್ನು ಎದುರಿಸಿದ್ರೆ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಏನಾಗಿದೆ, ಲಾಸ್ಟ್ ಇಯರ್ ಆಲ್ರೆಡಿ ನಿಮಗೆ ಫಸ್ಟ್ ಇಯರ್ ಎಕ್ಸಾಮಿನೇಷನ್ ಜಿಲ್ಲಾ ಮಟ್ಟದಲ್ಲಿ ಎಕ್ಸಾಮ್ ಆಗಿದೆ. ಆ ಒಂದು ಮಾರ್ಕ್ಸ್ ಆಧಾರದ ಮೇಲೆ ಅವರೇನ್ ಮಾಡ್ತಾರೆ, ಸೆಕೆಂಡ್ ಪಿ ಯು ಫಲಿತಾಂಶವನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಕೆಲವೊಬ್ಬ ಸ್ಟೂಡೆಂಟ್ ಹೇಳ್ತಾರೆ, ಇಲ್ಲ ಸರ್ ನಾನು ಫಸ್ಟ್ ಇಯರ್ ಅಲ್ಲಿ ಬಹಳ ಕಡಿಮೆ ಓದ್ತಾ ಇದ್ದೆ, ಸಮ್ ಆಫ್ ದ ಸ್ಟೂಡೆಂಟ್ಸ್ ಕೇಮ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್, ಅವ್ರೇನು ಸ್ವಲ್ಪ ಪಿಕಪ್ ಆಗಿ ಟೈಮ್ ಆಗಿರೋದಿಲ್ಲ. ಬಟ್ ಸೆಕೆಂಡ್ ಪಿ ಯು ಬಂದ್ಮೇಲೆ ಅವ್ರಿಗೆ ಒಳ್ಳೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ಕಿರುತ್ತೆ. ಅವ್ರು ಹೇಳ್ತಾರೆ, ಇಲ್ಲ ನಾನು ಎಕ್ಸಾಮ್ ಬರೀಲೇಬೇಕು, ನಾನು ಫಸ್ಟ್ ಪಿ ಯುಕ್ಕಿಂತ ಬಹಳ ಇಂಪ್ರೂವ್ ಆಗಿದ್ದೀನಿ, ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀನಿ ಅಂತ ಹೇಳಿ ಏನಾದರೂ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದೇನಂತ ಹೇಳ್ತೀನಿ, ಆ ಪರೀಕ್ಷೆ ಅಂಕದ ಆಧಾರದ ಮೇಲೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಡೆಸ ಏನು ಫಲಿತಾಂಶವನ್ನು ಕೊಡಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲ ಪಿ ಯು ಸಿ ಆಧಾರದ ಮೇಲೆ ದ್ವಿತೀಯ ಪಿ ಯು ಸಿ ರಿಸಲ್ಟ್ ಅನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ನಾನು ಅವಾಗಲೇ ಹೇಳ್ತಿರುವಂತಹ ಪಾಯಿಂಟ್ ಹೋಗಿಂತ ಮೊದಲಿಗೆ ಇನ್ನೊಂದು ಮಾನದಂಡ ಹೇಳಿದ್ದಾರೆ, ಕೆಲ ಮಾನದಂಡಗಳು ಅಂತ ಹೇಳಿ. ನಾನು ಅವಾಗಲೇ ಹೇಳಿದೆ, ಕೆಲವೊಬ್ಬರಲ್ಲಿ ಇನ್ನೂ ಕನ್ಫ್ಯೂಷನ್ ಇರುತ್ತೆ, ಇಲ್ಲ ಸರ್ ನಾನು ಫಸ್ಟ್ ಇಯರ್ ಕಿಂತ ಬಹಳ ಇಂಪ್ರೂವ್ ಆಗಿದ್ದೀನಿ, ಅದಕ್ಕಿಂತ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ನನಗೆ, ಲಾಸ್ಟ್ ನಾನು ಫಸ್ಟ್ ಇಯರ್ ಅಲ್ಲಿ ಎಕ್ಸಾಂಪಲ್ 80% ಮಾಡಿದ್ದೆ ಅಂತ ಹೇಳಿದ್ರೆ, ಫಸ್ಟ್ ಇಯರ್ ಅಲ್ಲಿ 80% ಪ್ಲಸ್ ಮೀನ್ಸ್ 85 ಆಗ್ಬೋದು, 86 ಪ್ಲಸ್ ಆರ್ ಮೈನಸ್ 5% ಇನ್ಕ್ರೀಸ್ ಆಗೇ ಆಗುತ್ತೆ. ಜಸ್ಟ್ ಐ ವಾಂಟ್ ಟು ರೈಟ್ ದ ಎಕ್ಸಾಮಿನೇಷನ್, ಎಕ್ಸಾಮ್ ಬರಲೇಬೇಕು ಅನ್ನೋರಿಗೆ ಒಂದು ಸೆಕೆಂಡ್ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಫಸ್ಟ್ 3 ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಈಗಿರೋ ಸದ್ಯದ ಮಾಹಿತಿಯ ಪ್ರಕಾರ ಮೊದಲ ಪಿ ಯು ಸಿಯ ಪರೀಕ್ಷೆ ಅಲ್ಲಿ ಏನು ರಿಸಲ್ಟ್ ಬಂದಿರುತ್ತಲ್ವಾ, ಅದ್ರ ಮೇಲೆ ರಿಸಲ್ಟ್ ಕೊಡ್ತಾರೆ. ನೆಕ್ಸ್ಟ್ ಕೆಲ ಮಾನದಂಡಗಳು, ಅವರು ಎ ಬಿ ಸಿ ಗ್ರೇಡ್ ಅವ್ರು ಹೇಳ್ತಾರೆ, ಮಾರ್ಕ್ಸ್ ನ ಪರ್ಸೆಂಟೇಜ್ ಕೊಡೋದಿಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದರೆ ಕೆಲ ಮಾನದಂಡಗಳು ಅಂತ ಹೇಳಿ, ಅದು ಯಾವುದು ಅಂತ ಇನ್ನು ಕ್ಲಿಯರ್ ಆಗಿ ಹೇಳಬೇಕಿದೆ. ಬಟ್ ಸದ್ಯದ ಮಾಹಿತಿಯ ಪ್ರಕಾರ ಮೊದಲ ವರ್ಷದ ರಿಸಲ್ಟ್ ಬೇಸ್ಡ್ ಮೇಲೆ ಅವರು ಗ್ರೇಡ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ.
ನಾನು ಬಂದು ಇವಾಗ ಸೆಕೆಂಡ್ ಆಪ್ಷನ್ ಹೇಳ್ತಾ ಇದ್ದೆ. ಸೆಕೆಂಡ್ ಆಪ್ಷನ್ ಇದೊಂದು ಎಲ್ಲ ವಿದ್ಯಾರ್ಥಿಗಳಿಗೂ ಗ್ರೇಡ್ ಮುಖಾಂತರ ಗ್ರೇಡ್ ಅಂತ ಕೊಟ್ಟೆ ಕೊಡ್ತಾರೆ. ಸೆಕೆಂಡ್ ಆಪ್ಷನ್ ಹೇಳ್ತಾರೆ, ನೋಡಿ ಯಾವುದೇ ಮಗು ನನಗೆ ಅಂಕ ಸರಿ ಇಲ್ಲ, ನನಗೆ ಕೊಟ್ಟಿರುವ ಅಂಕ ಸರಿ ಇಲ್ಲ ಎಂದು ಹೇಳಿದರೆ ಆ ಮಕ್ಕಳಿಗೆ ಪರೀಕ್ಷೆ ನಡೆಸುವ ಕುರಿತು ಚಿಂತನೆ ನಡೆಸುತ್ತಿದ್ದೇವೆ. ಇಸ್ ಇಟ್ ಕ್ಲಿಯರ್? ನಿಮಗೆ ಯಾರಾದರೂ ಇನ್ ಕೇಸ್, ನಾನು ಹೇಳಿದ್ದಲ್ಲ ಆವಾಗಲೇ 80% ಸರ್ ಫಸ್ಟ್ ಇಯರ್ ಅಲ್ಲಿ, ನಾನು ಸೆಕೆಂಡ್ ಇಯರ್ ಅಲ್ಲಿ 85 ನಿಯರ್ಲಿ 85 ಪ್ಲಸ್ ಮೀನ್ಸ್ ಅಥವಾ 80+ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಹಳ ಎಫರ್ಟ್ ಹಾಕಿದ್ದೀನಿ, ಇಲ್ಲ ಓದಲೇಬೇಕು. ನಾನು ಎಕ್ಸಾಂಪಲ್ ಅವ್ರು ಕೊಟ್ಟಿರೋ ಗ್ರೇಡ್ ಎ ಇತ್ತು ಅಂತ ಹೇಳಿದ್ರೆ, ಇಲ್ಲ ಸರ್ ಐ ವಾಂಟ್ A+ ಗ್ರೇಡ್, ಆ ಥರ ಏನಾದರೂ ನಿಮ್ಮ ವಿಚಾರ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಯು ಕಂಟಿನ್ಯೂ ಯುವರ್ ಸ್ಟಡಿ, ಅದನ್ನ ನೀವು ಕಂಟಿನ್ಯೂಸ್ ಓದ್ತಾ ಇರಿ. ಅವ್ರು ಇಲ್ಲಿ 1 ಪಾಯಿಂಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಪರೀಕ್ಷೆ ನಡೆಸುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಅವ್ರು ಏನಾದರೂ ಆ ಥರ ಆಪ್ಷನ್ ಬಂತು ಅಂತ ಹೇಳಿದ್ರೆ, ಜಸ್ಟ್ ಯು ಅಟೆಂಡ್ ದ ಎಕ್ಸಾಮ್ ಅಂಡ್ ಆಲ್ಸೋ ಇಂಪ್ರೂವ್ ಯುವರ್ ಗ್ರೇಡ್. ಒನ್ಸ್ ಅಗೇನ್ ದೇ ಇನ್ ದಿಸ್ ಇಯರ್ ಅವ್ರು ಏನ್ ಮಾಡ್ತಿದ್ದಾರೆ, ಪರ್ಸೆಂಟೇಜ್ ಕೊಡ್ತಿಲ್ಲ, ಓನ್ಲಿ ದೇ ಗಿವ್ ಅ ಗ್ರೇಡ್, ಗ್ರೇಡ್ ಮಾತ್ರ ಕೊಡ್ತಾ ಇದ್ದಾರೆ. ಅದೊಂದು ನಿಮಗೆ ತಲೆಯಲ್ಲಿ ನೆನಪಿರಲಿ. ನೆಕ್ಸ್ಟ್, ದ್ವಿತೀಯ PUC ಪರೀಕ್ಷೆ ರದ್ದು, ಆದರೆ ಬೇಕು ಅಂದ್ರೆ ಪರೀಕ್ಷೆ ಬರಿಬಹುದು. ನಾನು ಅವಾಗಲೇ ಹೇಳಿದೆ ಸೆಕೆಂಡ್ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಅಂತೂ ಕ್ಲಿಯರ್, ನಿಮ್ಮ ಫಸ್ಟ್ ಈಗಿರುವ ಸದ್ಯದ ಮಾಹಿತಿ ಪ್ರಕಾರ ಫಸ್ಟ್ ಇಯರ್ ರಿಸಲ್ಟ್, ಫಸ್ಟ್ ಇಯರ್ ರಿಸಲ್ಟ್ ಮೇಲಂತೂ ಅವ್ರು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಆಪ್ಷನ್, ಇಲ್ಲ ಸರ್ ನಾ ಪರೀಕ್ಷೆ ಬರಿಲೇಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ದ ಆಪ್ಷನ್, ಅವ್ರ ಆಪ್ಷನ್ ಹೇಳಿದ್ದಾರೆ, ಅದ್ರ ಬಗ್ಗೆ ಅವ್ರು ಮುಂದೆ ನೋಟಿಫಿಕೇಶನ್ ನ ಹೊರಡಿಸ್ತಾರೆ. ಆವಾಗ ನಿಮಗೆ ಇನ್ ಕೇಸ್ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಯು ಕ್ಯಾನ್ ಅಟೆಂಡ್ ದ ಎಕ್ಸಾಮ್ ಅಂಡ್ ಆಲ್ಸೋ ಇಂಪ್ರೂವ್ ಯುವರ್ ಗ್ರೇಡ್, ಆ ಗ್ರೇಡ್ ನ ಇಂಪ್ರೂವ್ ಮಾಡ್ಬೋದು. ಏನಂತ ಹೇಳಿದರೆ, ದ್ವಿತೀಯ PUC ಪರೀಕ್ಷೆ ರದ್ದು ಮಾಡಲಾಗಿದೆ, ಪ್ರಥಮ PUC ಫಲಿತಾಂಶ ಆಧರಿಸಿ ಗ್ರೇಡಿಂಗ್ ನೀಡಲಾಗುವುದು, ಫಲಿತಾಂಶ ಸಮಾಧಾನವಿಲ್ಲದಿದ್ದರೆ ಪರೀಕ್ಷೆಯನ್ನು ಬರೆಯಬಹುದು. ನೋಡಿ ಈ ಒಂದು ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್. ಇಲ್ಲ ಸರ್ ನಮಗೆ ಗ್ರೇಡ್ ಇನ್ನು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ನಾನು A+ ಗ್ರೇಡ್ ಅಲ್ಲಿ ಇರಬೇಕಾಗಿತ್ತು, ಬಟ್ PUC ಫಸ್ಟ್ PUC ನನಗೆ ಸ್ಕೋರ್ ಕಡಿಮೆ ಇರೋದ್ರಿಂದ ಎ ಗ್ರೇಡ್ ಕೊಟ್ಟಿದ್ದಾರೆ, ಐ ವಾಂಟ್ ಟು ಇಂಪ್ರೂವ್ ಮೈ ಸ್ಕೋರ್ ಅಂತ ಹೇಳಿದರೆ, ಯು ಕ್ಯಾನ್ ಅಟೆಂಡ್ ದ ಎಕ್ಸಾಮ್. ಕರೋನಾ ಕಡಿಮೆಯಾದ ನಂತರ ಅಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸುತ್ತೇವೆ, ಪರೀಕ್ಷೆಯನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ ಏನಾದರೂ ಅಫಿಷಿಯಲಿ ಅವರು ಏನಾದರೂ ಅನೌನ್ಸ್ಮೆಂಟ್ ಮಾಡಿದ್ರು ಅಂತ ಹೇಳಿದರೆ, ಜಸ್ಟ್ ಐ ಟ್ರೈ ಟು ಗಿವ್ ಅ ಮೋರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಟ್. ಇದು ಈಗಿರುವ ಸದ್ಯದ ಮಾಹಿತಿ ಅಂಡ್ ಆಲ್ಸೋ ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ, ಸದ್ಯ ದ್ವಿತೀಯ PUC ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಡೋಂಟ್ ಥಿಂಕ್ ಅಬೌಟ್ ದಟ್ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡಿ. ಎಲ್ರೂ ಕೂಡ ಈ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ, ಅದು ಈ ವರ್ಷ ಬರೀ ಲಕ್ಕಿ ಅನ್ಬೇಕೋ ಅಥವಾ ಏನನ್ಬೇಕು ಗೊತ್ತಾಗ್ತಿಲ್ಲ ವರ್ಡ್, ಬಟ್ ಸದ್ಯದ ದ್ವಿತೀಯ PUC ಎಲ್ಲಾ ವಿದ್ಯಾರ್ಥಿಗಳು ಏನಾಗಿದ್ದೀರಾ, ಪಾಸ್ ಅಂತ ಹೇಳಿದ್ದಾರೆ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ PU ಎಕ್ಸಾಮಿನೇಷನ್. ಸೆಕೆಂಡ್ PU ಎಕ್ಸಾಮಿನೇಷನ್ ಬಗ್ಗೆ ಸದ್ಯದ ಮಾಹಿತಿ ಇಷ್ಟು. ನೆಕ್ಸ್ಟ್, ಬಿಫೋರ್ ಕನ್ಕ್ಲೂಡಿಂಗ್ ದ ಸೆಕೆಂಡ್ PUC ಟಾಪಿಕ್, ಸಿಎಂ ಸ್ಟಿಲ್ ಯು ಹ್ಯಾವ್ ವೆರಿ ಮಚ್ ಟೈಮ್ ಫಾರ್ ಯುವರ್ KCET CET ಎಕ್ಸಾಮ್ ಅಂಡ್ ಆಲ್ಸೋ ನಿಮಗೆ ನೀಟ್ ಎಕ್ಸಾಮಿಗೆ ಮತ್ತೆ JEE ಎಕ್ಸಾಮ್, ಈ ಒಂದು ಎಕ್ಸಾಮಿಗೆ ಪ್ರಿಪ್ರೇಷನ್ಗೆ ಟೈಮ್ ಬಹಳ ಸಿಕ್ಕಿದೆ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಥಿಯರಿ ಎಕ್ಸಾಮ್ ನಿಮಗೆ ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ, ನೀವು ಆಲ್ರೆಡಿ ನಿಮಗೆ ಪ್ರಮೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯು ಗಿವ್ ಅ ಮೋರ್ ಕಾನ್ಸಂಟ್ರೇಷನ್ ಟು ಪ್ರಿಪೇರ್ ಫಾರ್ CET ಅಂಡ್ JEE ಅಂಡ್ ನೀಟ್ ಎಕ್ಸಾಮ್. ಈ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ದಿಸ್ ಇಸ್ ವೆರಿ ರೈಟ್ ಟೈಮ್, ಡೋಂಟ್ ವೇಸ್ಟ್ ಅ ಟೈಮ್. ಓಕೆ, ಅದೊಂದು ನಿಮಗೆ ಅಡ್ವಾಂಟೇಜ್ ಆಗ್ಬೇಕು. ಅಡ್ವಾಂಟೇಜ್ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಇಲ್ಲಿ ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ನಾಲೆಡ್ಜ್ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ. ನೀವು ಅಂತಿರ್ತೀವ ಕೆಲವೊಬ್ರು ಸಹ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೆ, ಬಹಳ ಬುಕ್ ರೆಫರ್ ಮಾಡಿದ್ದೆ, ಇಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ದೆ, ಬಟ್ ಸುಮ್ಮನೆ ಓದಿದ್ದೆಲ್ಲ ವೇಸ್ಟ್ ಆಯ್ತು ಅಂತ ಹೇಳ್ತಿರ್ತೀರ. ನೋ, ಡೋಂಟ್ ಥಿಂಕ್ ಅಬೌಟ್ ದಟ್ ಒನ್. ನಿಮ್ಮ ನಾಲೆಡ್ಜ್ ಎಂದೂ ಕೂಡ ವೇಸ್ಟ್ ಆಗೋದಿಲ್ಲ. ಜಸ್ಟ್ ಯು ಯೂಸ್ ದಟ್ ನಾಲೆಜ್ ಇನ್ ದೀಸ್ ಎಕ್ಸಾಮಿನೇಷನ್, ಈ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಆ ನಾಲೆಡ್ಜ್ ನ ಯೂಸ್ ಮಾಡಿ 100% ಯು ಗೆಟ್ ಅ ವೆರಿ ಗುಡ್ ರ್ಯಾಂಕ್. ಆ ನಾಲೆಡ್ಜ್ ನಿಮಗೆ ಇಲ್ಲಿ ಹೆಲ್ಪ್ ಆಗೇ ಆಗುತ್ತೆ. ದೇರ್ ಫೋರ್ ಡೋಂಟ್ ವೇಸ್ಟ್ ಅ ಟೈಮ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ರಿಗಾರ್ಡಿಂಗ್ SSLC ಸ್ಟೂಡೆಂಟ್ಸ್. SSLC ಸ್ಟೂಡೆಂಟ್ಸ್ ವಿದ್ಯಾರ್ಥಿ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಇದೊಂದು ಪಾಯಿಂಟ್ ಕ್ಲಿಯರ್. ಫಸ್ಟ್ ಪಾಯಿಂಟ್, ಅವ್ರು ಎಕ್ಸಾಮ್ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಹೇಗೆ 8,75,000 ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್, ಪರೀಕ್ಷೆ ಇಲ್ಲದೆ ಅವರ ಕಲಿಕಾ ಗುಣಮಟ್ಟವನ್ನು ನಿರ್ಧರಿಸುವುದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನಕ್ಕೊಂದರು ಬಹಳ ರೀಸನ್, ಸ್ಟ್ರಾಂಗ್ ರೀಸನ್ ಕೊಟ್ಟಿದ್ದಾರೆ. ಕೆಲವೊಬ್ಬರಲ್ಲಿ ಇನ್ನೂ ಕೂಡ ಹೇಳ್ತಾರೆ, ಏನು ಅಂತ, ದೊಡ್ಡ ಮಕ್ಕಳು ಮೀನ್ಸ್ ಸೆಕೆಂಡ್ PU ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡಿದ್ದಾರೆ, ಬಟ್ 10th ಈಗಿರೋ ಕಂಡೀಷನ್ ಪ್ರಕಾರ ಹೇಳ್ತಿರೋದಂದ್ರೆ
ಸಣ್ಣ ಮಕ್ಕಳಿಗೆ ಇನ್ನೂ ಬೇಗ ಹರಡುತ್ತೆ ಅಂತ ಹೇಳ್ತಿದ್ದಾರೆ. ಕಂಪೇರ್ ಟು ಸೆಕೆಂಡ್ ಪಿ ಯು ಕಂಪೇರ್ ಮಾಡಿದ್ರೆ 10th ಮಕ್ಕಳು ಇನ್ನೂ ಕೂಡ ಸಣ್ಣ ಮಕ್ಕಳೇ. ಅವ್ರನ್ನ ಮತ್ತೆ ದೊಡ್ಡವ್ರನ್ನ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ನಮ್ಗೆ ಮಾತ್ರ ಎಕ್ಸಾಮ್ ಮಾಡ್ತಾ ಇರಲ್ಲ ಅಂತ ಒಂದು ಕ್ವಶನ್ ಬಹಳ ಸ್ಟೂಡೆಂಟ್ಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅವ್ರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ ನ ಕೊಟ್ಟಿದ್ದಾರೆ, ಏನಕ್ಕೆ ನಾವು 9th ಏನಕ್ಕೆ 10th ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ. ನೋಡಿ, SSLC ವಿದ್ಯಾರ್ಥಿಗಳಿಗೆ ಫಲಿತಾಂಶ ನೀಡುವುದು ಕಷ್ಟ. ನೋಡಿ, ಇನ್ ಕೇಸ್ ಆಫ್ ಏನಾಯ್ತು, 12th ಅಲ್ಲಿ ಅವ್ರೇನ್ ಮಾಡಿದ್ದಾರೆ, 11th ಎಕ್ಸಾಮ್ ಅಂದ್ರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಮೇಲೆ 12th ಇವಾಗ ಮಾರ್ಕ್ಸ್ ನ ಪರ್ಸೆಂಟೇಜ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ ಕೇಸ್ ಆಫ್ 10th, ಈ ವರ್ಷ 10th ಓದ್ತಿರೋರಿಗೆ ಅಂದ್ರೆ ಲಾಸ್ಟ್ ಇಯರ್ 9th ಅವರಿಗೆ ವಿತೌಟ್ ಎಕ್ಸಾಮ್ ಅವ್ರನ್ನ ಪ್ರಮೋಟ್ ಮಾಡಿದ್ರು. ದೇರ್ ಫೋರ್ ಮತ್ತೆ ಅವ್ರಿಗೆ ಯಾವ ಬೇಸ್ ಮೇಲೆ ಅವರಿಗೆ ರಿಸಲ್ಟ್ ಕೊಡಕ್ ಸಾಧ್ಯ? ದೇರ್ ಈಸ್ ನಮಗೆ ಯಾವುದೇ ರೀತಿಯ ಡಾಟಾ ಇಲ್ಲ. ಡಾಟಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಏನ್ ಮಾಡಿದರೆ, SSLC ವಿದ್ಯಾರ್ಥಿಗಳಿಗೆ ಫಲಿತಾಂಶ ನೀಡುವುದು ಕಷ್ಟ. ಏನು ಕಷ್ಟ ಆಗುತ್ತೆ ಅಂದ್ರೆ, ಕಳೆದ ವರ್ಷ ಅಂದ್ರೆ ಲಾಸ್ಟ್ ಇಯರ್ 9ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ನಡೆಸಿಲ್ಲ. ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ಏನಾಯ್ತು, ಓನ್ಲಿ 10th ಎಕ್ಸಾಮ್, ಓನ್ಲಿ 10th ಎಕ್ಸಾಮ್ ಮಾತ್ರ ಕಂಡಕ್ಟ್ ಮಾಡಿ ಉಳಿದೆಲ್ಲವೂ ಕೂಡ ಏನ್ ಮಾಡಿದ್ರು, ಉಳಿದೆಲ್ಲ ಕ್ಲಾಸಿಗೆ ವಿತೌಟ್ ಎಕ್ಸಾಮ್ ಪ್ರಮೋಷನ್ ಮಾಡಿದ್ರು. ದೇರ್ ಫೋರ್ ಆವಾಗ ಏನಾಗಿದೆ, 9th ಎಕ್ಸಾಮ್ ನಡೆದಿಲ್ಲ. ದೇರ್ ಫೋರ್ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಡಾಟಾ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ದೇ ಪ್ಲಾನ್ ಟು ಕಂಡಕ್ಟ್ SSLC ಎಕ್ಸಾಮ್. ಸರಿ, SSLC ಎಕ್ಸಾಮ್ ಓಕೆ, ಏನೋ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವ ರೀತಿ ಪ್ಯಾಟರ್ನ್, ವಾಟ್ ಆರ್ ದ ಟೈಪ್ಸ್ ಆಫ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಲ್ಲ ಅಂತ ಹೇಳಿದ್ರೆ, ಅವ್ರು ಯಾವ ರೀತಿ ಕೇಳ್ತಾರೆ, ಅದೆಲ್ಲ ಕನ್ಫ್ಯೂಷನ್ಸ್ ಇದೆ. ಜಸ್ಟ್ ಐ ಟ್ರೈ ಟು ಕ್ಲಿಯರ್ ದೋಸ್ ಡೌಟ್. ಒನ್ ಪಾಯಿಂಟ್ ಈಸ್ ಕ್ಲಿಯರ್, ಈ ಸರಿ SSLC ಎಕ್ಸಾಮ್ ಕಂಡಕ್ಟ್ ಮಾಡೇನ್ ಮಾಡ್ತಾರೆ, ಏನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ 9th ಎಕ್ಸಾಮ್ ನಡೆದಿಲ್ಲ. ದೇರ್ ಫೋರ್ ಅವ್ರಿಗೆ ಪ್ರಮೋಷನ್ ಮಾಡಕ್ಕೆ ಅವ್ರ ಹತ್ರ ಯಾವುದೇ ರೀತಿಯಂತಹ ಸೂಕ್ತ ದಾಖಲಾತಿಗಳು ಇಲ್ಲ ನಿಮ್ಮ ಪ್ರಮೋಟ್ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ಕ್ವಶನ್ ಪೇಪರ್ ಪ್ಯಾಟರ್ನ್ ನ ಸ್ವಲ್ಪ ಮಾಡಿಫೈ ಮಾಡಿ ನಿಮಗೆ ಕಡಿಮೆ ಅವಧಿಯಲ್ಲಿ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಹೇಗಾಗುತ್ತೆ ನೋಡಿ, ಎರಡು ಪರೀಕ್ಷೆ ಲಾಸ್ಟ್ ಏನ್ ಮಾಡ್ತಾ ಇದ್ದಾರೆ, ನಿಮಗೆ 6 ಸಬ್ಜೆಕ್ಟ್ ಕೂಡ ಎಕ್ಸಾಮ್ ನಡೀತಾ ಇತ್ತು. ಇಂಡಿವಿಜುವಲ್ ಡೇಟ್ ಅಲ್ಲಿ ನಿಮಗೆ ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾ ಇದ್ರು, 6 ಸಬ್ಜೆಕ್ಟ್ ನೀವು ಎಕ್ಸಾಮ್ ನ ಬರಿತಾ ಇದ್ರಿ. ಬಟ್ ಅವ್ರೇನ್ ಮಾಡಿದ್ದಾರೆ, 6 ಸಬ್ಜೆಕ್ಟ್ಸ್ ನ ಓನ್ಲಿ 2 ಪೇಪರ್ಸ್, ನೀವು 6 ಪೇಪರ್ ಈಚ್ ಸಬ್ಜೆಕ್ಟ್ ಗೆ ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡ್ತಾ ಹೋಗ್ತಾ ಇದ್ರಿ. ಬಟ್ ಇವಾಗ ಏನ್ ಮಾಡಿದ್ದಾರೆ, ಓನ್ಲಿ 2 ಎಕ್ಸಾಮ್ಸ್, ಎರಡು ಪರೀಕ್ಷೆಗಳನ್ನು ಮಾತ್ರ ನಡೆಸಲು ನಿರ್ಧರಿಸಲಾಗಿದೆ. ಎರಡು ಪರೀಕ್ಷೆ ಹೇಗಿರುತ್ತೆ ನೋಡಿ, ನ್ಯೂ ಎಕ್ಸಾಮ್ ಪ್ಯಾಟರ್ನ್ ಫಾರ್ 10th ಸ್ಟೂಡೆಂಟ್. ನೀವು ಈ ಸರಿ ಈ ವರ್ಷದ ಎಕ್ಸಾಮ್ ಪ್ಯಾಟರ್ನ್, ರಾಜ್ಯದಲ್ಲಿ SSLC ವಿದ್ಯಾರ್ಥಿಗಳಿಗೆ ಎರಡು ಪೇಪರ್ ಅಲ್ಲಿ ಪರೀಕ್ಷೆ ಇರುತ್ತೆ. ಹೇಗಿರುತ್ತೆ, ಫಸ್ಟ್ ಪೇಪರ್ ನೋಡಿ, ಫಸ್ಟ್ ಪೇಪರ್ ಕಂಟೈನ್ಸ್ ಅ ಕ್ವಶನ್ ಸಬ್ಜೆಕ್ಟ್ ಫ್ರಮ್ ದ ಸಬ್ಜೆಕ್ಟ್ ದಟ್ ಈಸ್ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ, ಮ್ಯಾಥಮೆಟಿಕ್ಸ್, ಗಣಿತ ಹಾಗೂ ಸೈನ್ಸ್. ಈ ಮೂರು ವಿಷಯಗಳನ್ನು ಒಳಗೊಂಡಂತಹ ಒಂದು ಕ್ವಶನ್ ಪೇಪರ್ ಇರುತ್ತೆ. ಆ ಕ್ವಶನ್ ಪೇಪರ್ ಅಲ್ಲಿ ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. ಒನ್ಸ್ ಅಗೇನ್, 120 ಕ್ವಶನ್ಸ್, ಸೋಷಿಯಲ್ ಸೈನ್ಸ್ 40, ಮ್ಯಾಥ್ಸ್ 40, ಸೈನ್ಸ್ 40. ಇಸ್ ಇಟ್ ಕ್ಲಿಯರ್? ಮತ್ತೊಮ್ಮೆ, ಈ ಸರಿ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಎರಡು ಪೇಪರ್ ಪರೀಕ್ಷೆ, ನಿಮಗೆ ಲಾಸ್ಟ್ ಅಲ್ಲಿ 6 ಪೇಪರ್ ಮೀನ್ಸ್ ಈ ಸಬ್ಜೆಕ್ಟ್ ಗೆ ಇಂಡಿವಿಜುವಲ್ ಆಗಿ ಎಕ್ಸಾಮ್ ಬರೀತಾ ಇದ್ರಿ. ಬಟ್ ಇಲ್ಲಿ ಏನಾಗಿದೆ, ಓನ್ಲಿ ಎರಡು ಪೇಪರ್ ಎಕ್ಸಾಮ್, ಓನ್ಲಿ 2 ಡೇಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಫಸ್ಟ್ ಪೇಪರ್, ಫಸ್ಟ್ ಪೇಪರ್ ಅಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ, ಓನ್ಲಿ ಕೋರ್ ಸಬ್ಜೆಕ್ಟ್. ಕೋರ್ ಸಬ್ಜೆಕ್ಟ್ ಯಾವ ರೀತಿ, ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. ಆ 120 ಕ್ವಶನ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್, ಈ ಒಂದು ವರ್ಡ್ ಬಹಳ ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸ್. ನಿಮಗೆ ಎಕ್ಸಾಂಪಲ್ ಕ್ವಶನ್ ನಂಬರ್ 1 ಇತ್ತು ಅಂದ್ರೆ A, B, C, D, ABCD ಅಂತ ಆಪ್ಷನ್ ಇರುತ್ತೆ, ಅದನ್ನ ನೀವು ಟಿಕ್ ಮಾಡ್ಬೇಕು. ಓಕೆನಾ? ಪೇಪರ್ 1ಕ್ಕೆ ಸಂಬಂಧಪಟ್ಟ ಹಾಗೆ ಓನ್ಲಿ 3 ಸಬ್ಜೆಕ್ಟ್ಸ್, ದೋಸ್ ಆರ್ ದ ಕೋರ್ ಸಬ್ಜೆಕ್ಟ್, ಸಮಾಜ ವಿಜ್ಞಾನ, ಗಣಿತ, ವಿಜ್ಞಾನ. ಸಮಾಜ ವಿಜ್ಞಾನದಲ್ಲೂ ಕೂಡ 40 ಮಾರ್ಕ್ಸ್, 40 ಕ್ವಶನ್ಸ್ ಬರುತ್ತೆ. ಗಣಿತದಲ್ಲಿ 40 ಕ್ವಶನ್ಸ್ ಬರುತ್ತೆ, ವಿಜ್ಞಾನದಲ್ಲಿ 40 ಕ್ವಶನ್ಸ್ ಬರುತ್ತೆ. ದೇರ್ ಫೋರ್ ಟೋಟಲ್ ಆಗಿ 120 ಕ್ವಶನ್ಸ್. ದೋಸ್ ಆಲ್ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆ ಎಲ್ಲಾ ಕ್ವಶನ್ಸ್ ಕೂಡ ಏನಾಗಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಪೇಪರ್. ಸೆಕೆಂಡ್ ಪೇಪರ್ ಏನಿರುತ್ತೆ, ಐಚ್ಛಿಕ ಭಾಷೆ. ನೀವು ಯಾವ ಲ್ಯಾಂಗ್ವೇಜ್ ನ ಚೂಸ್ ಮಾಡಿರ್ತೀರಾ ಡಿಪೆಂಡ್ ಅಪಾನ್ ಯುವರ್ ಇನ್ಸ್ಟಿಟ್ಯೂಟ್, ಸ್ಕೂಲ್ ಅಥವಾ ಅದರ ಮೇಲೆ, ಸ್ಕೂಲ್ ಅಥವಾ ರೀಜನ್ ಮೇಲೆ ಒಂದು ಐಚ್ಛಿಕ ಭಾಷೆ ಇರುತ್ತೆ. ಕನ್ನಡ ಇಂಗ್ಲಿಷ್, ನಾರ್ಮಲಿ ಕರ್ನಾಟಕದಲ್ಲಿ ಕನ್ನಡ ಇಂಗ್ಲಿಷ್ ಇರುತ್ತೆ, ಕೆಲವೊಬ್ರು ಹಿಂದಿ ಕೂಡ ಚೂಸ್ ಮಾಡಿರ್ತಾರೆ. ದಟ್ ಈಸ್ ಕನ್ನಡ ಇಂಗ್ಲಿಷ್ ಹಿಂದಿ, ಬೇಸ್ಡ್ ಆನ್ ದಟ್ ಒನ್
ಅವರು ಐಚ್ಛಿಕ ಭಾಷೆಗೆ ಒಂದು ಪೇಪರ್ ಸಿದ್ಧಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರಲ್ಲಿ ಯಾವುದೇ ರೀತಿ ಎಷ್ಟು ಮಾರ್ಕ್ಸ್ ಏನು ಅಂತ ಹೇಳಿ ಅದನ್ನ ಇನ್ನೂ ಕ್ಲಿಯರ್ ಆಗಿ ಏನು ಮೆನ್ಷನ್ ಮಾಡಿಲ್ಲ. ಅವರು ನೆಕ್ಸ್ಟ್ ಪಾಯಿಂಟ್ ಕೂಡ ಹೇಳಿದ್ದಾರೆ ಏನಂತ ಹೇಳಿ, ಬಹು ಆಯ್ಕೆ ಪ್ರಶ್ನೆಗಳು ಆಯಿತು, ಪ್ರಶ್ನೆಗಳು ಸರಳವಾಗಿರುತ್ತವೆ ಅಂತ ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಅವರು ಕ್ಲಿಯರ್ ಆಗಿ ಹೇಳಿಲ್ಲ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಐಚ್ಛಿಕ ಭಾಷೆಯಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಅಂಡ್ ಆಲ್ಸೋ ಈಚ್ ಲ್ಯಾಂಗ್ವೇಜ್ ಗೆ ಎಷ್ಟೆಷ್ಟು ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ ಅನ್ನೋದನ್ನ ಇನ್ನೂ ಕ್ಲಿಯರ್ ಆಗಿ ಹೇಳಿಲ್ಲ. ಲೆಟ್ಸ್ ಬಿ ಚೆಕ್. ಬಟ್ ಈಗಿರುವ ಸದ್ಯದ ಮಾಹಿತಿಯ ಪ್ರಕಾರ ಕನ್ಕ್ಲೂಷನ್ ಏನಂದ್ರೆ, ನಿಮಗೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಓನ್ಲಿ ಎರಡು ಪೇಪರ್ ಅಲ್ಲಿ ಇರುತ್ತೆ. ಫಸ್ಟ್ ಪೇಪರ್ ಕೋರ್ ಸಬ್ಜೆಕ್ಟ್ ಆಗಿರುತ್ತೆ, ಸೆಕೆಂಡ್ ಪೇಪರ್ ಐಚ್ಛಿಕ ವಿಷಯ ಆಗಿರುತ್ತೆ. ಇಲ್ಲಿ 40+40+40 120, ಇಲ್ಲೂ ಕೂಡ ಅದೇ ಪ್ಯಾಟರ್ನ್ ಅವ್ರು ಫಾಲೋ ಮಾಡಬಹುದು. ಬಟ್ ಇನ್ನು ಕೂಡ ಅಫಿಷಿಯಲಿ ನೋಡೋಣ ಏನಂತ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ. ದಿಸ್ ಈಸ್ ಅ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದ ನ್ಯೂ ಎಕ್ಸಾಮ್ ಪ್ಯಾಟರ್ನ್ ಫಾರ್ 10th ಸ್ಟೂಡೆಂಟ್ಸ್. ಐ ಹೋಪ್ ಯು ಕ್ಲಿಯರ್ ಆಲ್ ಡೌಟ್ಸ್, ಎಲ್ಲ ನಿಮ್ಮ ಡೌಟ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ಅಂಡ್ ಆಲ್ಸೋ ಇಲ್ಲಿ ಕೂಡ ಸೇಮ್ PUC ಅಲ್ಲಿ ಫಾಲೋ ಮಾಡಿದ ಹಾಗೆ ಇಲ್ಲಿ ಕೂಡ ಗ್ರೇಡ್ ಸಿಸ್ಟಮ್ ನ ಫಾಲೋ ಮಾಡ್ತಾರೆ. A+, A+, ಅಂಡ್ BSc ಲೈಕ್ ದಟ್ ಗ್ರೇಡ್ ಸಿಸ್ಟಮ್ ನ ಫಾಲೋ ಮಾಡ್ತಾರೆ. ಅಂಡ್ ಆಲ್ಸೋ ಆಲ್ ದ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅವರು ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಿದ್ದ ವಿಷಯ ಅಂತ ಹೇಳಿದ್ರೆ, ಎಲ್ಲಾ ಪ್ರಶ್ನೆಗಳು ನೇರವಾಗಿರುತ್ತೆ ಮತ್ತೆ ಸರಳವಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ನಿಮಗೆ ಟ್ವಿಸ್ಟ್ ಇರೋದಿಲ್ಲ, ಟ್ವಿಸ್ಟ್ ಆಗಿರುವಂತಹ ಕ್ವಶನ್. ಬಿಕಾಸ್ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ನಿಮಗೂ ಕೂಡ ಹೊಸದಾಗಿದೆ. ದೇರ್ ಫೋರ್ ದೇ ಆಸ್ಕ್ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಇನ್ ಕೇಸ್ ಆಫ್ ಮ್ಯಾಥಮೆಟಿಕ್ಸ್ ಹೇಳಿದ್ರೆ ಅಂತ ಹೇಳಿದ್ರೆ, ಅದೊಂದು ಫಾರ್ಮುಲಾಸ್ ಕೇಳ್ಬೋದು, ಅಥವಾ ಯಾವುದೇ ಒಂದು ನಿಮಗೆ ಒಂದು ಸೆಂಟೆನ್ಸ್ ಸರ್ಕಲ್ ಚಾಪ್ಟರ್ ಅಲ್ಲಿ ರಿಲೇಟೆಡ್ ಟು ಅ ಟ್ಯಾಂಜೆಂಟ್ ಇರುವಂತಹ ಸೆಂಟೆನ್ಸ್ ನ ಕೇಳ್ಬೋದು. ಮೀನ್ಸ್ ಆ ರೀತಿ ವೆರಿ ಡೈರೆಕ್ಟ್ ಕ್ವಶನ್ ವಿತ್ ಇನ್ ಅ ಲೆಸ್ ಟೈಮ್ ಯು ಕ್ಯಾನ್ ಈಸಿಲಿ ಆಸ್ಕ್ ಆಲ್ ದ ವಿತ್ ಇನ್ ಲೆಸ್ ಟೈಮ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ ದ ಕ್ವಶನ್ಸ್. ಆ ರೀತಿಯಾದಂತಹ ಒಂದು ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್? ಟೂ ಪೇಪರ್ಸ್, ಒನ್ ಈಸ್ ಕೋರ್ ಸಬ್ಜೆಕ್ಟ್, ನೆಕ್ಸ್ಟ್ ಒನ್ ಈಸ್ ಆಪ್ಷನಲ್ ಸಬ್ಜೆಕ್ಟ್. ಟೋಟಲ್ 40+40+40, ದಟ್ ಈಸ್ 120 ಕ್ವಶನ್ಸ್. ಆಫ್ಟರ್ ದಟ್ ಎಕ್ಸಾಮ್ ಯಾವಾಗ ಮಾಡಬಹುದು? ಓಕೆ, ಇವಾಗ ನಮಗೆ ಎಕ್ಸಾಮ್ ಮಾಡ್ತಾರೆ ಅನ್ನೋ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯ್ತು. ಪಕ್ಕ ಎಕ್ಸಾಮ್ ಮಾಡೇ ಮಾಡ್ತಾರೆ. ಅಂಡ್ ಆಲ್ಸೋ ನಮಗೆ ಇನ್ನೊಂದು ಗೊತ್ತಾಯ್ತು, ಏನು ಎಕ್ಸಾಮ್ ಪ್ಯಾಟರ್ನ್ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಮಾಡಬಹುದು, ಎಕ್ಸಾಮ್ ಯಾವಾಗ ಅವರು ಕಂಡಕ್ಟ್ ಮಾಡಬಹುದು? ಫಸ್ಟ್ ಪಾಯಿಂಟ್ ಅವ್ರು ಹೇಳಿದ್ದಾರೆ, July 18, ಮೀನ್ಸ್ July 18 SSLC ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತೀವಿ. July 3 ವಾರದಲ್ಲಿ SSLC ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಅಂದರೆ ಜುಲೈ 3 ವಾರ ಅಂತ ಹೇಳಿದ್ರೆ, ಜುಲೈ 18 SSLC ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಅವರು ಫಿಕ್ಸ್ ಆಗಿ ಹೇಳಿಲ್ಲ, ಓನ್ಲಿ ಅವರು ಈಗಿರುವ ಸದ್ಯದ ಮಾಹಿತಿಯ ಪ್ರಕಾರ ಅವರು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಅವರು ಮೆನ್ಷನ್ ಮಾಡಿದ್ದಾರೆ, 20 ದಿನ ಮುಂಚಿತವಾಗಿ ಪರೀಕ್ಷಾ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ. ಓಕೆನಾ? ಈಗ July 18 ಅಂತ ಹೇಳಿದ್ರೆ ಅದಕ್ಕಿಂತ 20 ಡೇಸ್ ಬಿಫೋರ್ ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಕೂಡ ರಿಲೀಸ್ ಮಾಡ್ತಾರೆ. ಅಂಡ್ ಆಲ್ಸೋ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡ್ತಾರೆ. ಅಂಡ್ ಆಲ್ಸೋ ಒನ್ ಮೋರ್ ಪಾಯಿಂಟ್, 20 ದಿನ ಮುಂಚಿತವಾಗಿ ಕೂಡ ನಿಮಗೆ ಅವರು ಈ ಎಲ್ಲ ಮಾಹಿತಿಯನ್ನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತಾರೆ. ಅಂಡ್ ನಿಮಗೆ ಬಹಳ ಗೊಂದಲ ಇರೋದು, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿ, ಅದಕ್ಕೆ ಅವರು ಬಹಳ ಸ್ಟ್ರೆಸ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೂಡ ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಿದ್ದ ವಿಷಯ ಅಂದ್ರೆ, ಕ್ವಶನ್ಸ್ ಬಹಳ ಸರಳವಾಗಿರುತ್ತೆ, ಸುಲಭವಾಗಿರುತ್ತೆ, ಮತ್ತೆ ಬಹು ಆಯ್ಕೆಯ ಪ್ರಶ್ನೆಗಳೇ ಇರುತ್ತೆ ಅಂತ ಹೇಳಿದರು. ಅಂಡ್ ಇನ್ನು ಕೂಡ ನಿಮಗೆ ಡೌಟ್ ಆಗಿದ್ದು, ಮಾಡೆಲ್ ಕ್ವಶನ್ ಪೇಪರ್ ಹೇಗೆ ನೀವು ಅವರು ಡಿವೈಡ್ ಮಾಡಿ ಕೊಡ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಶಿಕ್ಷಣ ಸಚಿವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮಾದರಿ ಪ್ರಶ್ನೆಗಳನ್ನ ಬಿಡುಗಡೆ ಮಾಡ್ತೀವಿ. ಮಾದರಿ ಪ್ರಶ್ನೆಗಳು ಪ್ರತಿ ಶಾಲೆಗಳಿಗೂ ಕೂಡ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ, ಹಾಗೂ ವೆಬ್ಸೈಟ್ ಅಲ್ಲೂ ಕೂಡ ನಿಮಗೆ ಅದನ್ನ ರಿಲೀಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಇಸ್ ಇಟ್ ಕ್ಲಿಯರ್? ಆಲ್ಮೋಸ್ಟ್ ಎಕ್ಸಾಮ್ ನಿಮಗೆ July 18 ಇಂದ ಸ್ಟಾರ್ಟ್ ಆಗಬಹುದು ಈಗಿರುವ ಸದ್ಯದ ಮಾಹಿತಿಯ ಪ್ರಕಾರ. ಅದು ನಿಮಗೆ ಆಯ್ತು ಅಂದ್ರೆ 20 ಡೇಸ್ ಬಿಫೋರ್ ನಿಮಗೆ ಅನೌನ್ಸ್ ಮಾಡ್ತಾರೆ. ಅಂಡ್ ಆಲ್ಸೋ ಅವಾಗಲೇ ನಿಮಗೆ ಟೈಮ್ ಟೇಬಲ್ ಕೂಡ ಕೊಡ್ತಾರೆ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಇಸ್ ದಟ್ ಈಸ್ ಎನ್ ಮಾದರಿ ಪತ್ರಿಕೆ, ಮಾಡೆಲ್ ಪೇಪರ್. ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಶಾಲೆಗೂ ಕೂಡ ತಲುಪಿಸ್ತಾರೆ, ಹಾಗೆ ವೆಬ್ಸೈಟ್ ಅಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ವಾಟ್? ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ಲಾಸ್ಟ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಅವ್ರು ಲಾಸ್ಟ್ ಮೆನ್ಷನ್ ಮಾಡಿದ್ದಾರೆ, ಕೊರೋನಾ ನಿಯಂತ್ರಣಕ್ಕೆ ಬಂದರೆ ಮಾತ್ರ SSLC ಪರೀಕ್ಷೆ ಅಂತ ಹೇಳಿ. ಇದ್ರ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ನಿಮಗೆ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಹೇಳಿದೆ. ಮತ್ತೆ ಒಂದು ಪ್ರೆಸ್ ಮೀಟ್ ನ ಫುಲ್ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರಿಂದ ಈ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದೀವಿ. ನಿಯಂತ್ರಣಕ್ಕೆ ಬಂದರೆ, ಹೀಗೆ ಸಿಚುಯೇಷನ್ ಇತ್ತು ಅಂತ ಹೇಳಿದ್ರೆ ಮುಂದೆ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಹೇಳಕ್ ಆಗೋದಿಲ್ಲ. ದೇರ್ ಫೋರ್ ಬಟ್ ಈ ಒಂದು ಕೆಲವೊಬ್ರು ಏನ್ ಮಾಡ್ತಾರೆ, ಈ ಒಂದು ಇವೆಲ್ಲ ಇಷ್ಟು ಎಲ್ಲ ಪಾಯಿಂಟ್ ಬಿಡ್ತಾರೆ, ಓನ್ಲಿ ಲಾಸ್ಟ್ ಪಾಯಿಂಟ್ ಮಾತ್ರ ಕ್ಯಾಚ್ ಮಾಡಿ ಹೆಂಗು ಹೇಳಿದಾರಲ್ಲ ಅವ್ರ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ,
ಕೊರೋನಾ ನಿಯಂತ್ರಣಕ್ಕೆ ಬಂದ್ರೆ ಮಾತ್ರ ಅಂತ ಹೇಳಿ, ಇಲ್ಲ ಕೊರೋನಾ ಹೀಗೆ ಕಂಟ್ರೋಲ್ ಆಗ ಇನ್ನೂ ಕಂಟ್ರೋಲ್ ಆಗೋಲ್ಲ, ಇನ್ನೂ ಒಂದು 2 ವರ್ಷ ಹೀಗೆ ಇರುತ್ತೆ ಅಂತ ಹೇಳಿ ಅವ್ರು ಅವರೇ ಡಿಸೈಡ್ ಮಾಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡೋದೇ ಇಲ್ಲ. ಅಟ್ ಲಾಸ್ಟ್ ಅವ್ರಿಗೆ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ಮೇಲೆ ಅಯ್ಯೋ ಅವರೇ ಹೇಳಿದ್ರಲ್ಲ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ, ಇವಾಗ ನೋಡಿದ್ರೆ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ನೀವು ಅವಾಗ ಗೊಂದಲ ಆದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ. ದೇರ್ ಫೋರ್ ಈ ಪಾಯಿಂಟ್ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ, ಕಂಟ್ರೋಲ್ ಆಗುತ್ತೆ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತಹ ಕ್ರೂಷಿಯಲ್ ಟೈಮ್ ಅಲ್ಲಿ ಕೂಡ ಅವರು 1 ವೀಕ್ ಕಂಟಿನ್ಯೂಸ್ ಎಕ್ಸಾಮ್, ನಿಮಗೆ ಅಟ್ ಲೀಸ್ಟ್ ಒಂದು 2 ಪೇಪರ್ ಮಾಡಿದ್ದಾರೆ, ಬಟ್ ಲಾಸ್ಟ್ ಇಯರ್ ಎಲ್ಲಾ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ರು. ದೇರ್ ಫೋರ್ ಅದ್ರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ. ದೇ ಆಲ್ರೆಡಿ ಡಿಸೈಡೆಡ್ ಎಕ್ಸಾಮ್ ಆಡ್ಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡೋಂಗ್ ಕಾಣ್ತಿದೆ, ಅದಕ್ಕೋಸ್ಕರ. ಬಟ್ ಯು ವಾಂಟ್ ಟು ಪ್ರಿಪೇರ್, ಆ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ಬೇಕಷ್ಟೇ. ಐ ಹೋಪ್ ಆಲ್ ದ ಪಾಯಿಂಟ್ಸ್ ಆರ್ ಕ್ಲಿಯರ್. ಕ್ವಿಕ್ ಆಗಿ ಒಂದೇ ಒಂದು ರೀಕಾಲ್ ಮಾಡ್ಬಿಡ್ತೀನಿ, ಎಸ್ಪೆಷಲಿ SSLC ಸ್ಟೂಡೆಂಟ್ಸ್ ಬಗ್ಗೆ ಏನ್ ಹೇಳಿದ್ದಾರೆ. ಎಕ್ಸಾಮ್ ಅಂತೂ ಆಲ್ಮೋಸ್ಟ್ ಇದ್ದೇ ಇದೆ, 2 ಪೇಪರ್ಸ್ ಇರುತ್ತೆ ಈಗಿರುವ ಮಾಹಿತಿಯ ಪ್ರಕಾರ. ಫಸ್ಟ್ ಪೇಪರ್ ಮತ್ತೆ ಸೆಕೆಂಡ್ ಪೇಪರ್, ಅದರಲ್ಲಿ ಇಲ್ಲಿ ಸೋಷಿಯಲ್ ಸೈನ್ಸ್ ಪ್ಲಸ್ ಮ್ಯಾಥ್ಸ್ ಪ್ಲಸ್ ಸೈನ್ಸ್ ಇರುತ್ತೆ. ಅದರಲ್ಲಿ 40 + 40 + 40 ಇರುತ್ತೆ, ಟೋಟಲ್ 120 ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ಸ್ ಇರುತ್ತೆ, ಇಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಫಾಲೋ ಮಾಡಬಹುದು, 40 + 40 + 40. ಬಟ್ ಅಲ್ಲಿ ಅಫಿಷಿಯಲಿ ಅವ್ರು ಏನು ಅನೌನ್ಸ್ ಮಾಡಿಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಅವರು ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡ್ತಾರೆ, ಅದನ್ನು ನಿಮಗೆ ಅಲ್ಲಿ ಸ್ಕೂಲ್ಗೂ ಸಬ್ಮಿಟ್ ಮಾಡ್ತಾರೆ, ಅಂಡ್ ಆಲ್ಸೋ ವೆಬ್ಸೈಟ್ ಅಲ್ಲಿ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಮಾಡೆಲ್ ಕ್ವಶನ್ ಪೇಪರ್ ಬಂದ್ಮೇಲೆ ವಿ ಕ್ಯಾನ್ ಅಪ್ಡೇಟ್. ಇಸ್ ಇಟ್ ಕ್ಲಿಯರ್? ಆಪ್ಷನಲ್ ಕ್ವಶನ್ಸ್ ಮೀನ್ಸ್ ಇಲ್ಲಿ ಏನ್ ಹೇಳಿದ್ದಾರೆ, ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಕೂಡ ಅವ್ರು ಇನ್ನೊಂದು ಕ್ಲಿಯರ್ ಆಗಿ ಅಫಿಷಿಯಲಿ ಹೇಳ್ತಾ ಹೋಗ್ತಾರೆ. ವೆನ್ ದೇ ರಿಲೀಸ್ ದ ಅಫಿಷಿಯಲ್ ನೋಟಿಫಿಕೇಶನ್, ಐ ಟ್ರೈ ಟು ಅಪ್ಡೇಟ್ ಆಲ್ ದ ಕ್ಲಿಯರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ನ್ಯೂ ಎಕ್ಸಾಮ್ ಪ್ಯಾಟರ್ನ್ ಫಾರ್ 10th ಕ್ಲಾಸ್. ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮ ಎಲ್ಲಾ ಡೌಟ್ ಕೂಡ ಕ್ಲಿಯರ್ ಆಯ್ತು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಫ್ರಮ್ ಟುಡೇ ಆನ್ವರ್ಡ್ಸ್ ಆರ್ ಟುಮಾರೋ ಆನ್ವರ್ಡ್ಸ್ ಐ ಆಲ್ಸೋ ಟ್ರೈ ಟು ಗಿವ್ ಮೋರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಅ ನ್ಯೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಫಾರ್ 10th ಕ್ಲಾಸ್, ಆಸ್ ವೆಲ್ ಆಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು 10th ಮ್ಯಾಥಮೆಟಿಕ್ಸ್. ಎಸ್ಪೆಷಲಿ ಒಂದು ಆಪ್ಷನಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ಸ್ವಲ್ಪ ಬಹಳ ನೀವು ಸ್ಟಡಿ ಮಾಡಲೇಬೇಕಿರುತ್ತೆ. ಬಿಕಾಸ್ ಇನ್ನ ಥೈರಿ ಎಕ್ಸಾಮ್ ಇತ್ತು ಅಂತ ಹೇಳಿದ್ರೆ ನೀವು ಥೇರಮ್ಸ್ ನ ಪರ್ಫೆಕ್ಟ್ ಆಗ್ತಿದ್ರಿ, ಕನ್ಸ್ಟ್ರಕ್ಷನ್ಸ್ ಇರ್ತಾ ಇತ್ತು, ಈಸಿಯಾಗಿ ನೀವು ಮಾರ್ಕ್ಸ್ ನ ಗೇನ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಜಸ್ಟ್ ಯು ವಾಂಟ್ ಟು ರೀಡ್ ಮೋರ್, ಲೈನ್ ಟು ಲೈನ್ ಓದಲೇಬೇಕಿರುತ್ತೆ. ಹಾಗಂತ ಹೇಳಿ ಡೋಂಟ್ ಥಿಂಕ್ ಮಚ್ ಯೋ ಡಿಫಿಕಲ್ಟ್ ಆಯ್ತು ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ವಾಟ್ ಯು ಆರ್ ಲರ್ನ್ ಇಲ್ಲಿವರೆಗೂ ಏನ್ ಸ್ಟಡಿ ಮಾಡಿದ್ರ, ಜಸ್ಟ್ ಯು ವಾಂಟ್ ಟು ರೀಕಾಲ್, ಆ ಒಂದು ಪಾಯಿಂಟ್ಸ್ ನ ರೀಕಾಲ್ ಮಾಡ್ತಾ ಹೋಗಿ. ಸ್ಟಿಲ್ ಯು ಹ್ಯಾವ್ ವೆರಿ ಮಚ್ ಟೈಮ್, ಬಹಳ ಒಂದು ಟೈಮ್ ಇದೆ. ಟೈಮ್ ಟೇಬಲ್ ಪ್ರಕಾರ ಆಲ್ಮೋಸ್ಟ್ 2 days or 3 days ಫಾರ್ ಈಚ್ ಸಬ್ಜೆಕ್ಟ್, ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಆಲ್. ನಾನು ಕೂಡ ಎಷ್ಟು ಸಾಧ್ಯ ಅಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಆನ್ ಈಚ್ ಚಾಪ್ಟರ್ ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಕೆಲವೊಬ್ರು ಹೇಳ್ತಾ ಇದ್ರು ಸರ್ ಕನ್ನಡ ಮೀಡಿಯಂ ಅಲ್ಲಿ ಕೂಡ ಕ್ವಶನ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಬೋತ್ ಇಂಗ್ಲಿಷ್ ಮೀಡಿಯಂ ಎರಡೂ ಕೂಡ ಕವರ್ ಮಾಡುವ ಪ್ರಯತ್ನ ಮಾಡ್ತೀನಿ. ದಿಸ್ ಇಸ್ ಅ ವೆರಿ ಫೇಮಸ್ ಕೋಟ್ ನೋಡಿ, ಆಲ್ ಯುವರ್ ಹಾರ್ಡ್ ವರ್ಕ್ ಈಸ್ ಅಬೌಟ್ ಅ ಪೇ ಆಫ್. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀರಿ ಅದಕ್ಕೊಂದು ಕೊನೆಗೊಂದು ರಿಸಲ್ಟ್ ಅನ್ನೋದು ಇದ್ದೇ ಇರುತ್ತೆ. ದೇರ್ ಫೋರ್ ಸ್ಟೇ ಫೋಕಸ್ ಅಂಡ್ ಡೂ ಯುವರ್ ಬೆಸ್ಟ್ ಆನ್ ದ ಟೆಸ್ಟ್. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಫೋಕಸ್ ಆನ್ ಯುವರ್ ಗೋಲ್ ಅಂಡ್ ಅಚೀವ್ ಯುವರ್ ಡ್ರೀಮ್ಸ್. ಅದಕ್ಕೋಸ್ಕರ ನೀವು ಯಾವುದೇ ಕಷ್ಟ ಪಟ್ಟಿದ್ದೀರಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ಓದಿದ್ದೀರಾ ಅಂತ ಹೇಳಿದ್ರೆ, ಅದು ನಿಮಗೆ ಒಂದಲ್ಲ ಒಂದಿನ ಹೆಲ್ಪ್ ಆಗೇ ಆಗುತ್ತೆ. ದೇರ್ ಫೋರ್ ಜಸ್ಟ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಫೋಕಸ್ ಆನ್ ಯುವರ್ ಗೋಲ್ ಅಂಡ್ ಅಚೀವ್ ಯುವರ್ ಡ್ರೀಮ್ಸ್. ದೇರ್ ಫೋರ್ ಜಸ್ಟ್ ಫ್ರಮ್ ಮೈ ಸೈಡ್, ನಮ್ಮ ಲೆಜೆಂಡ್ ಫ್ಯಾಮಿಲಿ ವತಿಯಿಂದ, ನಮ್ದು ಅನ್ನೋಕ್ಕಿಂತ ಎಲ್ಲ ನಿಮ್ದೇ, ನೀವೇ ಇದಕ್ಕೆಲ್ಲ ಕಾರಣಕರ್ತರು. ದೇರ್ ಫೋರ್ ನಿಮ್ಮ ಲೆಜೆಂಡ್ ಫ್ಯಾಮಿಲಿಯಿಂದ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಜಸ್ಟ್ ಐ ಸ್ಟಾಪ್ ಹಿಯರ್. ವಿ ವಿಲ್ ಮೀಟ್ ಇನ್ ಅ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.